ಕದಂಬರ ರಾಜಧಾನಿ, ಕನ್ನಡಿಗರ ಮೊಟ್ಟ ಮೊದಲ ರಾಜಧಾನಿಯಾದಂತಹ ಬನವಾಸಿ ಮಧುಕೇಶ್ವರ ದೇವಾಲಯಕ್ಕೆ ಸ್ವಾಗತ. ಈ ಮಂಟಪದ ಮೇಲೆ ಭೂಮಿಯ ದಿವಸ ಸಾಯಂಕಾಲಕ್ಕೆ ಉತ್ಸವದ ಮೂರ್ತಿಯಾಗಿದೆ. ದೇವಾಲಯದಲ್ಲಿರ್ತಕ್ಕಂಥ ಪ್ರತಿಯೊಂದು ಮೂರ್ತಿಯ ಕೆತ್ತನೆ ಭಾಳ ಅಂದ್ರೆ ಭಾಳ ಸುಂದರವಾಗೈತಿ. ಪ್ರತಿಯೊಂದು ಮೂರ್ತಿ ಪ್ರತಿಯೊಂದು ಹೊಸದ ಸ್ಟೋರಿನ ಹೇಳ್ತಿರ್ತೈತಿ. ಅವ್ರ ಇಲ್ಲಿರ್ತಕ್ಕಂಥ ಪ್ರಧಾನ ಅರ್ಚಕರು ಕೆಲವೊಂದು ಕಥೆಗಳನ್ನು ಹೇಳಿದ್ರು. ಈ ಮಧುಕೇಶ್ವರಕ್ಕೆ ಮಧುಕೇಶ್ವರ ಅಂತ ಯಾಕೆ ಹೆಸರು ಬಂತು ಅಂತಂದ್ರೆ, ಒಳಗೆ ಇರ್ತಕ್ಕಂತಹ ಶಿವನ ಮೂರ್ತಿ ಎಷ್ಟು ಶುಭ್ರವಾಗಿ ಹೊಳಿತೈತಪ್ಪ ಅಂತಂದ್ರೆ ಜೇನುತುಪ್ಪದ ರೀತಿಯಲ್ಲಿಯೇನು ಹೊಳಿತೈತಿ ಅನ್ನಕ್ಕ ಮಧುಕೇಶ್ವರ, ಮಧು ಅಂದರೆ ಜೇನುತುಪ್ಪ ಅಂತ ಹೇಳಿ ಹೆಸರು ಬಂತು. ಲೆಕ್ಕದಲ್ಲಿ ನಾಲ್ಕು ಪಂಪ ಉಂಟು, ರಿಫ್ಲಾಕ್ಷನ್, ನಾವು ಕನ್ನಡಿಯಲ್ಲಿ ಮುಖವನ್ನು ನೋಡಿದ್ದು. ಆಗಿನ ಕಾಲದಲ್ಲಿ ನೃತ್ಯ ಮಾಡುವಾಗ ನೃತ್ಯ ಕಂಬದಲ್ಲೇ ನೋಡಬಹುದಾಗಿತ್ತು. ರಾಜರ ಚೀಟಿಯನ್ನು ಕಂಡಾಗ ಅಂತ ಹೇಳ್ತಾರೆ. ನಾವು ಈಗ ಟಿವಿಯಲ್ಲಿ ನೋಡ್ತಾ ಇದ್ದೀವಿ. ಈ ಬನವಾಸಿಯನ್ನ ದಕ್ಷಿಣ ಕಾಶಿ ಅಂತ ಕರೀತಾರೆ. ಇದು ತ್ರಿಲೋಕ ಮಂಟಪ, ಒಂದು ಪಾತಾಳೋಕ, ಎರಡು ಭೂಲೋಕ, ಮೂರು ತರ್ಕಲೋಕ. ತರ್ಕಲೋಕ ಹನುಮಾನಗಳು ಶಿವಪಾರ್ವತಿ ಆದಿ ಇದು 1638 ಪ್ರತಿ ಗಂಟೆಗಳು ಎಲ್ಲ ದೇವಸ್ಥಾನಗಳು ಒಂದು ಗಂಟೆ ಹೊಡೆದ ಓಂ ಅಂತ ಬರೆದ್ರು. ಈ ಗಂಟೆ ಹೊಡೆ ಒಂದು ಹೊಡೆದ್ರೆ ಒಂದು ನಿಮಿಷ ಜೋರ ಹಂತನ ಗಂಟೆ 400 ವರ್ಷದ ಗಂಟೆ 400 ವರ್ಷ ರಾಮನಿಂದ ಬಂದಂತ ಕಪ್ಪಿಶಿಲೆಯಲ್ಲಿ ಕುಳಿತಿರುವಂತಹ ಬರವಣಿಗೆ ಕೊನೆಯ ಮೇಲೆ ಲಕ್ಷ್ಮಿಯನ್ನು ಗಳಿಸಿದರು. ಆದಿಕವಿ ಪಂಪ ಈ ಬನವಾಸಿಯ ವೈಭವವನ್ನು ನಿಮಿಟ್ಟು ಬಂದು ಆರಂಭವಿಷಯ ಕಡೆ ಈ ಬನವಾಸಿ ದೇಶದ ನೆನೆಯಿಂದ ಬನವಾಸಿ ದೇಶಕ್ಕೆ ಹೋಗುತ್ತಿದ್ದಾನೆ ಪುಟ್ಟ ಬ್ರಾಹ್ಮಣ. ಆಗಿನ ಕಾಲದಲ್ಲಿ ಬನವಾಸಿ ವಜ್ರ ವೈಭವಗಳಿಂದ ಕೂಡಿದ ಗಂಧ ತೇಗ ಅರಸು ಮಾವು ನಾನಾ ವರ್ಷಗಳಿಂದ ಕೂಡಿದ
ಪಶುಪಕ್ಷಿಗಳ ನಾಡಾಗಿ ಕವಿಕೋಗಿಲೆಗಳ ನಾಡಾಗಿತ್ತು ಅಂತ ಹಳಗನ್ನಡದ ಕವನ ರೂಪದಲ್ಲಿ ಬರೆದಿದ್ದಾರೆ. ಹಾಗಾಗಿ ಮುಂದೊಂದು ಜನ್ಮವಂತೂ ಇದ್ರೆ ಕ್ರಿಮಿ ಕೀಟವಾಗಿರೋದಿಲ್ಲ, ಕವಿಕೋಗಿಲೆ ಆಗಿರೋದಿಲ್ಲ, ಮರಿ ದುಂಬಿ ಆಗಿರೋದಿಲ್ಲ, ಈ ಬನವಾಸಿಯಲ್ಲಿ ಪುನರ್ಜನ್ಮ ಬೇಕು ಅಂತ ಶ್ರೀ ಮಧುಕೇಶ್ವರ ದೇವರಲ್ಲಿ ಪ್ರಾರ್ಥನೆ ಮಾಡಿದ ಅಂತ ಪುರಾಣ. ಈ ಬನವಾಸಿ ಮತ್ತು ಶಿರ್ಸಿ ಬ್ಲಾಗ್ ನಿಮ್ಗೆ ಇಷ್ಟ ಆಯ್ತಂತೇಳಿ ನಾನು ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಹುಬ್ಳಿಯಿಂದ ಇದೇನು ಭಾಳ ಏನು ದೂರ ಇಲ್ಲ, ಬಸ್ಸಿನ ಅನುಕೂಲ ಅಂತೂ ಚಲೋ ಐತಿ, ರೋಡು ಸರಿ ಐತಿ. ಸೊ ಹುಬ್ಳಿಯಿಂದ ಶಿರ್ಸಿಗೆ ಬಂದು ಶಿರ್ಸಿಯಿಂದ ಬನವಾಸಿ ಬರೋಕ್ಕೆ ತುಂಬ ಅನುಕೂಲ ಐತಿ, ನೀವು ಬರ್ರಿ ಅಂತೇಳಿ ನಾನು ಸಜೆಸ್ಟ್ ಮಾಡ್ತೀನಿ, ರೆಕಮೆಂಡ್ ಮಾಡ್ತೀನಿ.